ಯಾಕೆ ಹೇಳು, ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಬೆನ್ ತಟ್ಟಿಸ್ಕೊಳಕ್ಕೆ ಅದೆಲ್ಲ ಆಗಲ್ಲ. ನಾನೇನ್ ಹಾಗೆ ಹೇಳಲಿಲ್ಲ, ನೀವು ಈ ಮನೆ ಯಜಮಾನ, ಯಜಮಾನ್ ಅಂತರ ಇದೆ ಅಂತ ಹೇಳ್ದೆ. ಯಜಮಾನ್ರು ಈ ಕೆಲಸನ ಬೇರೆಯವ್ರ ಕರ್ಸ್ ಮಾಡ್ಸಕ್ ಆಗತ್ತೆ? ಮನೆಯವರಾಗಿ ಶ್ರೀನಿವಾಸ ಇರ್ತಾ ಇದ್ದ, ಆದ್ರೆ ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋದ. ಅಪ್ಪ ಭಾರತಿ ಮನೆ ಮಗಳಾಗಿ ಬರ್ತಿರ್ತಾಳೆ. ಈ ದೀಪಾಲಂಕಾರ ಎಲ್ಲ ಬೇಕಾಗಿತ್ತ? ಇದು ನನ್ನ ಸ್ಕೆಚ್. ಈ ಪಾಯಿಂಟ್ ಇಂದ ಶುರುವಾಗುತ್ತೆ, ಇಲ್ಲಿಗೆ ತಲುಪುತ್ತೆ. ಇಲ್ಲಿ ಅಂದ್ರೆ ಕೊತ್ನೂರು, ಕೃಷ್ಣ ಮತ್ತೆ ಜೀವನ್ ಇರೋ ಜಾಗ. ಪಾಪ ಅಲ್ಲಿರೋರು ಇದನ್ನ ನಿರೀಕ್ಷೆನೂ ಮಾಡಿರಲ್ಲ.
ಏನಿದೆಲ್ಲ ಮೊದಲನೇ ರಾತ್ರಿಗೆ ರೆಡಿ ಮಾಡ್ದಂಗೆ ಇದೆಯಲ್ಲ. ಯಾವ್ದ್ರಿಂದ ದೂರ ಇರಬೇಕು ಅನ್ಕೊಂಡಿದ್ನೋ ಇವ್ರು ಅದನ್ನೇ ಹತ್ರ ತರ್ತಾ ಇದಾರೆ. ಇದು ಯಾವ್ದಾದ್ರು ಬೇರೆ ಜಾಗ ಹುಡ್ಕೋಬೇಕು ಮಲ್ಗಕ್ಕೆ. ಕೃಷ್ಣವಣಿ ಅವರೇ, ಕೃಷ್ಣವಣಿ ಅವರೇ. ಓ ಅಳಿಯಂದ್ರೆ, ಕೃಷ್ಣನಾ? ಬರ್ತಾಳೆ, ಹಾಲು ತರ್ಬೇಕ ತಾನೆ, ತಗೊಂಡ್ಬರ್ತಾಳೆ. ನೀವು ಬನ್ನಿ ಬನ್ನಿ, ನೀವು ಒಳಗಡೆ ಬನ್ನಿಯಪ್ಪ, ನೀವು ಬನ್ನಿ ಅಳಿಯಂದ್ರೆ. ಅಳಿಯಂದ್ರೆ, ಮೊದಲನೇ ಸಲ ಮೊದಲನೇ ದೀಪಾವಳಿಗೆ ನಮ್ಮ ಮನೆಗೆ ಬಂದಿದ್ದೀರಾ. ಬಡವ್ರ ಮನೆ, ಅದು ನಮಗೆ ತಿಳಿದ ಮಟ್ಟಕ್ಕೆ ಏನೋ ಅಲಂಕಾರ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಯ್ತೋ ಏನೋ ಅವ ಇದೆಲ್ಲ. ಅರ್ಥ ಆಯ್ತು, ಅರ್ಥ ಆಯ್ತು ಅಳಿ ಅಂದರೆ. ನನಗೂ ನಿಮ್ಮ ಜೊತೆ ಇಂಥ ಸಂದರ್ಭದಲ್ಲಿ ಹೀಗೆಲ್ಲ ಮಾತಾಡೋದಕ್ಕೆ ಮುಜುಗರ ಆಗುತ್ತೆ. ಆದರೆ ಏನು ಮಾಡ್ತೀರಾ, ನಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಇನ್ಯಾರೂ ಇಲ್ವಲ್ಲ. ಅದಕ್ಕೆ ಅಳಿ ಅಂದರೆ, ನಾನು ನಿಮ್ಮ ಮಾವ ಅನ್ನೋದನ್ನು ಮರ್ತು ಬಿಡಿ. ನಮ್ಮ ಕೃಷ್ಣನ ಸ್ನೇಹಿತೆ ಭಾರತಿ ಏನಾದರೂ ಅವಳಿಗೆ ಸುಮ್ಮನೆ ತಮಾಷೆ ಮಾಡೋಕ್ಕೆ ಅಂತ ಏನಾದರೂ ಅಲಾರಾಮ್ ಕ್ಲಾಕೋ ಏನಾದರೂ ಇಟ್ಬಿಟ್ಟಿರ್ತಾಳೆ ಅಂತ ನೋಡಿದೆ. ಏನಿಲ್ಲ, ನಾನು ಬರ್ತೀನಿ ಹೇಳಿ ಅಂದರೆ. ಶುಭರಾತ್ರಿ, ಒಳ್ಳೆಯದಾಗಲಿ. ಶುಭ ಆಗ್ಲೂಬಾರ್ದು, ಶುಭ ಸಾಗ್ಲೂಬಾರ್ದು.
ಕಳಿಸಿದ ಮೆಸೇಜು, ಹೇಳಿದ ವಿಷಯ ಎಲ್ಲ ಸ್ಪಷ್ಟವಾಗಿ ತಲೆಯಲ್ಲಿದೆ ತಾನೆ? ಹಾ ಹಾ, ಗೆಲುವಾಗಿ ಈಗ ಆಯ್ತು ಆಯ್ತು ಅನ್ನೋದಲ್ಲ, ಆಗೋ ಗೆಲುವನ್ನ ನನಗೆ ಕೊಡಿಸಿ ನಕ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಹೋಗ್ಬೇಕಾಗಿರೋ ಜಾಗ, ಮಾಡಬೇಕಾಗಿರೋ ಕೆಲಸ, ನಡಿಬೇಕಾಗಿರೋ ವಿಷಯದಲ್ಲಿ ಏನೇ ಅನುಮಾನ ಇದ್ರೂ ಈಗಲೇ ಕೇಳ್ಕೊಂಡ್ಬಿಡಿ. ಒಟ್ಟಿನಲ್ಲಿ ಆ ಕತೆ ನನಗೆ ಮುಗಿಬೇಕು ಅಷ್ಟೆ. ಬಾಯ್. ಕತೆ ಮುಗಿಬೇಕು ಪ್ರಿಯಾಂಕಾ? ನನ್ನ ಕತೆ. ಏನೇ ಪ್ರಿಯಾಂಕಾ, ನಿನ್ ಕತೆ ಮುಗಿಬೇಕು ಅಂತ ಮಾತ್ರ ತಗೊಂಡು ಸಹಾಯ ಕೊಟ್ಟಿದ್ಯಾ? ಬೇಡ ಪ್ರಿಯಾಂಕಾ, ನೋಡು ಬೇಡ. ನಾನ ಸಾಯೋಳ? ಸಾಯಿಸೋಳು. ಕತೆ ಮುಗಿಬೇಕು ಅಂದೆ, ಆದ್ರೆ ನನ್ನ ಕತೆ ಅಲ್ಲ, ನಾನು ಅಂದ್ಕೊಂಡ ಕತೆ. ಅಂದ್ರೆ ನೀನೇನ್ ಹೇಳ್ತಿರೋದು? ದಡ್ಡ ದಡ್ಡ ಯಜಮಾನ್ರೆ, ಮುಗಿಯೋದು ಕೃಷ್ಣವೇಣಿ ಕತೆ. ಹೇಗೆ? ಮಾವನವ್ರ ಮುಂದೆ ಮಾತಾಡಕ್ಕಾಗಲ್ಲ. ಇನ್ನು ಅರ್ಧ ಗಂಟೆ ಬಿಟ್ಕುಡಿದ್ರು ಬಿಸ್ ಬಿಸಿಯಾಗಿರುತ್ತೆ. ಯಾಕಂದ್ರೆ ನೀವಿಬ್ರು ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀರಾ ಅಲ್ವಾ? ಭಾರತಿ ನಮ್ಮ ಮನೇಲಿ ಒಬ್ಬಟ್ ಮಾಡಿದ್ರು ಕಣೆ, ನಿಮ್ಮ ಮನೇಲಿ ಏನ್ ಮಾಡಿದ್ರು ಅಂತ ನೀವು ಕೇಳಿ, ನೀವು ಹೇಳಿ.
ನಿನ್ ಗಂಡ ಕೋಪ ಮಾಡ್ಕೊಂಡಿರೋದೇ ಸಾಕು. ಕೃಷ್ಣ ಬೈಲಿ, ನೀವು ಗುಟ್ಟ ಹೇಳ್ಬೇಕು. ನಿನ್ ಗಂಡಂಗೆ ಕೇಸರಿ ಬಿರಿಸಿರೋ ಹಾಲು ಕೊಟ್ಬಿಡು. ಏ, ಏನ್ ಮಾಡ್ಬೇಕು ಅಂತಿದ್ಯಾ? ಏ ಪ್ರಿಯಾಂಕಾ, ಅಪ್ಪ ಅಮ್ಮನ ಹತ್ರ ಹೋಗಿ ಚಾಪೆ ತುಂಬ ಇಸ್ಕೊಂಬರ್ತೀನಿ. ನಾನು ಕೆಳಗಡೆ ಮಲ್ಕೋತೀನಿ, ನೀವಿಲ್ಲೇ ಮೇಲ್ ಮಲ್ಕೊಳ್ಳಿ. ಅಯ್ಯಯ್ಯ, ಅಪ್ಪ ಅಮ್ಮ ಇನ್ನ ಮಲ್ಗಿಲ್ಲ, ಹೊರಗಡೆ ಕೂತ್ಕೊಂಡಿದ್ದಾರೆ.